ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನ ಸೋರಿಕೆ ಆಯ್ತಾ ಪಾಪಿ ಪಾಕಿಸ್ತಾನಕ್ಕೆ ಗೊತ್ತಾಗಿದ್ಯಾ ನಮ್ಮ ಟೆಕ್ನಾಲಜಿ ಹನಿ ಗೆ ಸಿಲುಕಿ ಮಾಹಿತಿ ನೀಡಿದ್ರ ಡಿಆರ್ಡಿಒ ವಿಜ್ಞಾನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ರಾಮಾಯಣ ಮಹಾಭಾರತ ನಡೆದಿದೆ ಹೆಣ್ಣಿಗಾಗಿ ಇದೀಗ ಹೆಣ್ಣಿಗಾಗಿ ಹನಿ ಗೆ ಒಳಗಾದ್ರ ಅಥವಾ ಕೇವಲ ಮಾತಿಗೆ ಮರಳಾದ್ರ ಗೊತ್ತಿಲ್ಲ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಡಿ ಆರ್ ಡಿಒದ ವಿಜ್ಞಾನಿ ಪ್ರದೀಪ್ ಕುರುಲ್ಕರ್ ಇದೀಗ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಸಿದ್ದಾರೆ ಕಳೆದ ತಿಂಗಳು ಅವರ ಬಂಧನವಾಗಿತ್ತು ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಜರಾ ದಾಸ್ ಗುಪ್ತಾ ಎನ್ನುವ ಮಹಿಳೆಯ ಜೊತೆ ವಾಟ್ಸಪ್ ಮೂಲಕ ದೇಶದ ಬಾಹ್ಯಾಕಾಕಾಶ ತಂತ್ರಜ್ಞಾನದ ಕೆಲ ವಿವರಗಳನ್ನ ಹಂಚಿಕೊಂಡಿದ್ದಾರೆ ಸಾಕಷ್ಟು ಸಂಶೋಧನೆಗಳನ್ನ ನಡೆಸಿದೆ ಮಹಾರಾಷ್ಟ್ರದ ಪೊಲೀಸರು ಭಯೋತ್ಪಾದನಾ ನಿಗ್ರಹ ದಳ ಪ್ರದೀಪ್ ಕುರೋಲ್ಕರ್ ಕುರೋಲ್ಕರ್ ಅವರನ್ನು ವಶಕ್ಕೆ ಪಡೆದು ಸಾಕಷ್ಟು ಕಳೆದ ಒಂದು ತಿಂಗಳಿಂದ ತನಿಖೆಯನ್ನು ನಡೆಸಿತ್ತು ತನಿಖೆಯ ಬಳಿಕ ಇದೀಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತು ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾದ ವಿವರಣೆಯನ್ನು ನೀಡಿದ್ದಾರೆ ಇದು ದೇಶವೇ ಬೆಚ್ಚಿ ಬೀಳುವಂತಹ ಸಂಗತಿಯಾಗಿದೆ ಪಾಕಿಸ್ತಾನದ ಏಜೆಂಟ್ ಜೊತೆ ಕ್ಷಿಪಣಿ ವ್ಯವಸ್ಥೆ ಸೇರಿದಂತೆ ಹಲವು ಸೂಕ್ಷ್ಮ ಮಾಹಿತಿಗಳನ್ನು ಹಂಚಿಕೊಂಡಿರುವ ಆರೋಪವನ್ನು ಹೊತ್ತಿರುವಂತಹ ಡಿಆರ್ಡಿಒ ವಿಜ್ಞಾನಿ ಪ್ರದೀಪ್ ಗುಲ್ಕರ್ ವಿರುದ್ಧ ತನಿಖಾ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಆ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಆಗಿರೋ ಮಾಹಿತಿ ಏನಂದ್ರೆ ವಾಟ್ಸ್ಆ್ಯಪ್ ಮೂಲಕ ಸಂಪೂರ್ಣ ಮಾಹಿತಿ ಸೋರಿ ಆಗಿದೆ ಅನ್ನೋ ವಿಚಾರ ವಿಜ್ಞಾನಿ ಪ್ರದೀಪ್ರನ್ನ ದೇಶದ ಗೌಪ್ಯ ಕಾಯ್ದೆಯಡಿ ಮೇ ಮೂರರಂದು ಬಂಧಿಸಲಾಗಿತ್ತು ಅವರಿಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಕುರುಲ್ಕರ್ ಮತ್ತು ಜರಾ ದಾಸ್ ಗುಪ್ತಾ ವಾಟ್ಸ್ಆ್ಯಪ್ ವಾಯ್ಸ್ ಮೆಸೇಜ್ ಮತ್ತು ವಿಡಿಯೋ ಕರೆಗಳ ಮೂಲಕ ಸಂಪರ್ಕದಲ್ಲಿದ್ದರು ಹಾಗನ್ಬಿಟ್ಟು ಆರೋಪ ಪಟ್ಟಿಯಲ್ಲಿ ತಿಳಿಸಲಾಗಿದೆ ಜರಾ ದಾಸ್ ಗುಪ್ತಾ ತನ್ನನ್ನ ಇಂಗ್ಲೆಂಡ್ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಪರಿಚಯ ಮಾಡಿಕೊಂಡಿದ್ರು ಬಳಿಕ ಅಶ್ಲೀಲ ಸಂದೇಶಗಳು ಮತ್ತು ವಿಡಿಯೋಗಳನ್ನು ಕಳಿಸುವ ಮೂಲಕ ಪ್ರದೀಪ್ ಜೊತೆಗೆ ಸ್ನೇಹ ಬೆಳೆಸ್ಕೊಂಡಿದ್ಲು ತನಿಖೆಯ ವೇಳೆ ಆಕೆಯ ಐ ಪಿ ವಿಳಾಸವನ್ನು ಪಾಕಿಸ್ತಾನದಲ್ಲಿ ಪತ್ತೆ ಹಚ್ಚಲಾಗಿದೆ ಎಂದು ತನಿಖಾ ತಂಡ ತಿಳಿಸಿದೆ ಎಂತೆಂಥ ಮಾಹಿತಿ ಸೋರಿಕೆ ಆಗಿದೆ ವಿಜ್ಞಾನಿಯಿಂದ ಅಂದರೆ ಬ್ರಹ್ಮೋಸ್ ಲಾಂಚರು ಡ್ರೋನು ಯು ಸಿ ವಿ ಅಗ್ನಿ ಲಾಂಚರು ಮತ್ತು ಮಿಲಿಟರಿ ಬ್ರಿಡ್ಜಿಂಗ್ ಸಿಸ್ಟಮ್ ಸೇರಿದಂತೆ ಇತರ ರಹಸ್ಯ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಪಡೆಯಲು ಪಾಕಿಸ್ತಾನ ಏಜೆಂಟ್ ಪ್ರಯತ್ನಿಸಿದ್ಲು ಆಕೆ ಆಕರ್ಷಿತ ಆಕೆಗೆ ಆಕರ್ಷಿತರಾದ ಕುರುಲ್ಕರ್ ಡಿ ಆರ್ ವರ್ಗೀಕೃತ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ತಮ್ಮ ವೈಯಕ್ತಿಕ ಫೋನ್ನಲ್ಲಿ ಸಂಗ್ರಹಿಸಿಕೊಂಡು ಅದನ್ನು ಆಕೆ ಕಳಿಸ್ಕೊಟ್ಟಿದ್ದಾರೆ ಅಂತ ಆರೋಪ ಅದನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಕೂಡ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ನಿಂದ ಡಿಸೆಂಬರ್ ಅವ್ರಿಗೆ ಸಂಪರ್ಕದಲ್ಲಿದ್ದರು ಆ ನಂತರದಲ್ಲಿ ಅವ್ರ ಜೊತೆ ಜರಾ ದಾಸ್ ಜೊತೆ ಪ್ರದೀಪ್ ಸಂಪರ್ಕದಲ್ಲಿರಲಿಲ್ಲ ಆದರೆ ಆಕೆ ಬೇರೊಂದು ನಂಬರ್ನಿಂದ ಮತ್ತೆ ಪ್ರದೀಪ್ ಕುರುಲ್ಕರ್ ಅವರನ್ನು ಸಂಪರ್ಕಿಸುವ ಬಗ್ಗೆ ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ ಪ್ರದೀಪ್ ಕುರುಲ್ಕರ್ ಡಿ ಆರ್ ಒ ಪುಣೆ ವಿಭಾಗದ ಮುಖ್ಯಸ್ಥರಾಗಿದ್ದರು ಅಂದರೆ ನಿರ್ದೇಶಕರಾಗಿದ್ದರು ಇತ್ ಇಂತಹ ಉನ್ನತ ಹುದ್ದೆಯಲ್ಲಿ ಇದ್ದು ಕೂಡ ದೇಶದ ಗೌಪ್ಯ ಮಾಹಿತಿಯನ್ನು ಹನಿ ಟ್ರ್ಯಾಪ್ಗೆ ಒಳಗಾಗಿ ಅಥವಾ ಮಹಿಳೆಯ ಆಕರ್ಷಣೆಗೆ ಒಳಗಾಗಿ ದೇಶದ ರಹಸ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಪೊಲೀಸರ ತನಿಖೆಯಲ್ಲಿ ಕೂಡ ಸಾಬೀತಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಇಡೀ ದೇಶದಲ್ಲಿ ಸದ್ದಾಗಿದ್ದಂತಹ ಪ್ರದೀಪ್ ಕುರುಲ್ಕರ್ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಹೀಗಾಗಿ ನ್ಯಾಯಾಲಯ ಅವ್ರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಇನ್ನು ಮುಂದೆ ಇದು ಇಂತಹ ಇದು ಅವರಿಗೆ ಕೊಡುವಂಥ ಶಿಕ್ಷೆ ಒಂದು ವೇಳೆ ಅವರು ತಪ್ಪಿತಸ್ಥರು ಆಗಿದ್ದಲ್ಲಿ ಇಡೀ ದೇಶದಲ್ಲಿ ರಕ್ಷಣಾ ವ್ಯವಸ್ಥೆ ವಿಚಾರದಲ್ಲಿ ತಮಾಷೆ ಆಡೋರಿಗೆ ಎಷ್ಟು ಎಚ್ಚೆತ್ತುಕೊಳ್ಬೇಕು ಆ ಶಿಕ್ಷೆಯಿಂದ ಅನ್ನೋದು ಕಾದು ನೋಡಬೇಕು ವೀಕ್ಷಕರೇ ನಿಜಕ್ಕೂ ಪ್ರದೀಪ್ ಕುರುಲ್ಕರ್ ಇಂತಹ ದೇಶ ದ್ರೋಹ ಕೆಲಸವನ್ನು ಮಾಡಿದ್ದು ನಿಜವಾಗಿದ್ದರೆ ಅಂಥವ್ರಿಗೆ ಎಂಥ ಶಿಕ್ಷೆ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು